बेळगाव स्मार्ट सिटी व्हावी यासाठी म्हणून वेगवेगळ्या योजनांचे काम सध्या गतीने सुरू आहे. उत्तर मतक्षेत्रातील टीव्ही सेंटर आणि श्रीनगर या परिसरातील उद्यानवनमध्ये मुलांच्यासाठी म्हणून रंगीबेरंगी कारंजांचा आनंद मुलांना लुटता येणार आहे. या टीव्ही सेंटर येथील केटिंग मॅट्रिंग फाउंटरमार्फत निर्माण करण्यात आलेल्या रंगीबेरंगी कारंजांचा शुभारंभ उत्तरचे आमदार अनिल बेनके यांच्या हस्ते करण्यात आला. यावेळी अनिल बेनके यांनी या श्रीनगरमधील उद्यानामध्ये निर्माण करण्यात आलेल्या केटिंग अथवा उद्यान याची देखभाल या परिसरातील रहिवाशांनी करणे आवश्यक आहे असे ते म्हणाले. मॅट्रिक फाउंटेन इवत्तु सुरु ಮಾಡಿದೀವಿ. ಇದೆ ಹಿಂದೆ ಕಾರಣ ಅಂದ್ರೆ ಸಣ್ಣ ಮಕ್ಕಳು ಹುಡುಗರಿಗೂ ಆಡ್ಲಿಕ್ಕೆ ಒಂದು ಅವಕಾಶ ಇರಬೇಕು, ಅದು ಆನಂದ ತಗೋಬೇಕಂತ ತಿಳ್ಕೊಂಡು ಈ ಭಾಗದಲ್ಲಿ ನಾವು ಇದು ಉದ್ಘಾಟನೆ ಮಾಡಿದ್ದೀವಿ. ಇದರ ನಂತರ ನಾವು ರುಕ್ಮಿನಗರ್ ಶ್ರೀನಗರ್ನಲ್ಲಿ ಅಲ್ಲಿನ ಹೋಗಿ ಉದ್ಘಾಟನೆ ಮಾಡಿದೆ. ಯಾವುದೂ ಪರಿಸ್ಥಿತಿ ಯಾವುದೂ ಇವು ಫೌಂಟೇನ್ ಇರಲಿ ಗಾರ್ಡನ್ ಇರಲಿ ಹಂಗೆ ಉಳಿಬಾರ್ದು ತಿಳ್ಕೊಂಡು ಎರಡು ಮೂರು ದಿವಸನಾಗ ಇದ್ದಿದ್ದ ಎಲ್ಲ ಸಮುದಾಯ ಭವನ ಮತ್ತು ಫೌಂಟೇನ್ ಉದ್ಘಾಟನೆ ಮಾಡಿ ಜನರಿಗೆ ಒಪ್ಸ್ಕೊಳ್ದು ಒಂದು ಇವತ್ತು ಕಾರ್ಯಕ್ರಮ ಹಾಕಿದ್ದೀವಿ. ಯಾವುದೂ ಪರಿಸ್ಥಿತಿ ಜನರು ಇದ್ರದ ಸದುಪಯೋಗ ಮಾಡ್ಕೋಬೇಕು ಮತ್ತು ಇಲ್ಲೇ ಆಗಿ ಒಂದು ಕಮಿಟಿ ಮಾಡಿ ಇದ್ರ ಮೇಲೆ ದೇಖರೇಖೆ ಇಡಬೇಕಂತ ನಾ ಜನರಿಗೆ ವಿನಂತಿ. यावेळी केटिंग मॅट्रिक फाउंटन निर्माण कार्याची पाहणी यावेळी आमदार अनिल बेनकेंनी केली. यानंतर या भागातील नगरसेविका देशपांडे यांनी आमदार अनिल बेनके यांचे कौतुक केले. शासकरादंत सन्मान्य अनिल बेनके सर केजिंग मॅट्रिक फाउंडेशन अंत फाउंटेन अंत ಹೇಳ್ಕರೆ ಸಣ್ಣ ಮಕ್ಕಳಿಗೆ ಆಟ ಆಡೋ ಸಲುವಾಗಿ ಒಂದು ಇನಾಗ್ರೇಷನ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ದಿವಸ ಹಿಂದೆನೇ ಆಗಬೇಕಾಗಿತ್ತು, ಸ್ವಲ್ಪ ಕಾರಣಗಳಿಂದ ಇದು ಲೇಟ್ ಆಗಿದೆ. ಆದರೆ ಇವತ್ತು ನೀವು ನೋಡ್ತಿರ್ಬೇಕು, ಇದು ಕಲರ್ ಕಲರ್ ಆಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸಾಯಂಕಾಲ ಒನ್ ಅವರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನನ್ನ ಪರವಾಗಿ ಹಾಗೂ ನಮ್ಮ ಟಿವಿ ಸೆಂಟರ್ ನಗರದ ಪರವಾಗಿ ಪ್ರವಾಸಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಯಾ ಉದ್ಯಾನಮಧ್ಯೆ ನಿರ್ಮಾಣ ಕರ್ನಾತ ಅಲ್ಲೆಲ್ಲಾ ರಂಗಿಬೆರಂಗಿ ಕಾರಂಜಾಂಚಾ ಆನಂದ ಲಹಾನ್ ಮುಳಾಂಚಹ ಇತರನ್ನ ಘೇತಾ ಎನಾರ ಆಹೆ. ಯಾ ಕಾರ್ಯಕ್ರಮಾಚಾ ಉದ್ಘಾಟನಾ ವೇಳಿ ಟಿವಿ ಸೆಂಟರ್ ಎಥಿಲ್ ಪ್ರಮುಖ ಜ್ಯೇಷ್ಠ ನಾಗರಿಕ ವ ಬಿಜೆಪಿಚೆ ಕಾರ್ಯಕರ್ತೆ ಉಪಸ್ಥಿತ ಹೋತೆ.